ಕನ್ನಡದ ನಂಬರ್ 1 ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ. ನಮ್ಮ ನಡುವೆ ಇಂತವನೊಬ್ಬನಿದ್ದಾನ ಎಂದು ಬಳ್ಳಾರಿಗರು ಬೆಚ್ಚಿ ಬೀಳುವಂತಾಗಿದೆ. ನಿಷೇಧಿತ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಸಂಘಟನೆಯ ಮಾಸ್ಟರ್ ಮೈಂಡ್ ಶಂಕಿತ ಉಗ್ರ ಎನ್ಐಎ ಬಲಗಿ ಬಿದ್ದಿದ್ದಾನೆ. ಈತ ತೆಲಂಗಾಣ ಹಾಗೂ ಆಂಧ್ರಪ್ರದೇಶದಲ್ಲಿ ಯುವಕರಿಗೆ ಶಸಾಸ ತರಬೇತಿ ಕೊಡ್ತಿದ್ದ ಸಂಗತಿ ಬಯಲಾಗಿದೆ. ಅತ್ತ ಮಂಗಳೂರಿನ ಕುಕ್ಕರ್ ಬಾಂಬರ್ಗೆ ಐಎಸ್ಐ ನಂಟಿರುವುದು ಗೊತ್ತಾಗಿದೆ. ಈ ಎಲ್ಲ ಸ್ಫೋಟಕ ಮಾಹಿತಿ ಇಂದಿನ ವಿಜಯವಾಣಿ ಮುಖಪುಟದ ವರದಿಯಲ್ಲಿದೆ. ರಾಜ್ಯದಲ್ಲೀಗ ಅಕ್ಕಿ ರಾಜಕೀಯ ಶುರುವಾಗಿದೆ. ಹೆಚ್ಚುವರಿ ಅಕ್ಕಿ ಬೇಡಿಕೆ ಪೂರೈಕೆ ವಿಚಾರ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ನಡುವೆ ಜಟಾಪಟಿಗೆ ಕಾರಣವಾಗಿದೆ. ಅನ್ನಭಾಗ್ಯ ಯೋಜನೆಗೆ ಹೆಚ್ಚುವರಿ ಅಕ್ಕಿ ಬಿಡುಗಡೆಗೆ ಸಾಧ್ಯವಿಲ್ಲ ಎಂದು ಕೇಂದ್ರ ಸರ್ಕಾರ ತಿಳಿಸಿದ್ದರೆ ಇದು ರಾಜಕೀಯ ನಡೆ ಎಂದು ಕಾಂಗ್ರೆಸ್ ಟೀಕಿಸಿದೆ. ಇನ್ನೊಂದೆಡೆ ರಾಜ್ಯ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ಒಟ್ಟಾರೆ ಸುದ್ದಿಯ ಹೂರಣ ಇಂದಿನ ವಿಜಯವಾಣಿ ಮುಖಪುಟದಲ್ಲಿದೆ. ಬಿಪರ್ಜಾಯ್ ಚಂಡಮಾರುತ ಮತ್ತಷ್ಟು ತೀವ್ರಗೊಂಡಿದೆ. ಬುಧವಾರ ಗುಜರಾತ್ನ ಕಚ್ ಮತ್ತು ಸೌರಾಷ್ಟ್ರ ಕರಾವಳಿಯತ್ತ ತಾಸಿಗೆ 160 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಾ ಅಪ್ಪಳಿಸಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಹೇಳಿದೆ. ಅಲ್ಲದೆ ಹಲವು ರಾಜ್ಯಗಳಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ರಾಜ್ಯದ ಕರಾವಳಿಯಲ್ಲೂ ಎತ್ತರದ ಅಲೆಗಳು ಏಳಲಿವೆ. ಒಟ್ಟಾರೆ ಹವಾಮಾನದ ವರದಿ ಇಂದಿನ ಸಂಚಿಕೆಯಲ್ಲಿದೆ. ವೈದ್ಯರ ಚೀಟಿ ಇಲ್ಲದೆ ಔಷಧ ಅಂಗಡಿಗಳಲ್ಲಿ ಕೆಮ್ಮಿನ ಸಿರಪ್, ಸೈಕೋಟ್ರೋಪಿಕ್ ಅಂದರೆ ಮಾನಸಿಕ ಖಿನ್ನತೆಗೆ ಸಂಬಂಧಿಸಿದ ಔಷಧಗಳ ಮಾರಾಟ ಮಾಡಿದರೆ ಪೊಲೀಸರು ನಿಗಾ ಇಡಲಿದ್ದಾರೆ. ಇದಲ್ಲದೆ ಸ್ಟೇಷನರಿ ಅಂಗಡಿಗಳಲ್ಲಿ ಅಪ್ರಾಪ್ತರಿಗೆ ಲಿಕ್ವಿಡ್ ಎರೇಸರ್ಗಳ ಮಾರಾಟಕ್ಕೆ ಇನ್ನು ಮುಂದೆ ಕಡಿವಾಣ ಬೀಳಲಿದೆ. ಇದಕ್ಕೇನು ಕಾರಣ, ಪೊಲೀಸರ ಈ ಕಾರ್ಯಾಚರಣೆಯ ಉದ್ದೇಶವೇನು ಎಂಬ ವರದಿ ಇಂದಿನ ಮುಖಪುಟದಲ್ಲಿದೆ. ಎಪಿಎಂಸಿ ತಿದ್ದುಪಡಿ ಕಾಯ್ದೆಯನ್ನ ವಾಪಸ್ ಪಡೆಯಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಹಳೆಯ ಕಾಯ್ದೆಯನ್ನ ಸುಧಾರಿತ ರೂಪದಲ್ಲಿ ಜಾರಿಗೆ ತರಲಿದೆ. ಇದಲ್ಲದೆ ಸರ್ಕಾರಿ ವ್ಯಾಜ್ಯಗಳ ನಿರ್ವಹಣಾ ಕಾಯ್ದೆ ಮತ್ತು ನ್ಯಾಯಾಲಯದಲ್ಲಿರುವ ಪ್ರಕರಣಗಳನ್ನು 6 ತಿಂಗಳಲ್ಲಿ ವಿಲೇವಾರಿ ಮಾಡುವ ಕಾಯ್ದೆಯನ್ನ ಜಾರಿಗೆ ತರಲು ಸಹ ಉದ್ದೇಶಿಸಿದೆ. ಈ ಸುದ್ದಿ ಇಂದಿನ ಸಮಸ್ತ ಕರ್ನಾಟಕ ಪುಟದಲ್ಲಿದೆ. ಭಾರತದ ಅತಿ ಶ್ರೀಮಂತರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಲೇ ಇದೆ. ಆದರೆ 2023ರಲ್ಲಿ ಸುಮಾರು 6500 ಅಧಿಕ ಶತಕೋಟ್ಯಾಧೀಶರು ಬೇರೆ ದೇಶಗಳಿಗೆ ವಲಸೆ ಹೋಗಲಿದ್ದಾರೆ ಎಂದು ವರದಿಯೊಂದು ಹೇಳಿದೆ. ಈ ವರದಿ ಯಾರದ್ದು, ಈ ವಲಸೆಗೆ ಕಾರಣವೇನು ಎನ್ನುವ ವಿಸ್ತೃತ ವರದಿ ದೇಶ ವಿದೇಶ ಪುಟದಲ್ಲಿದೆ. ಅಮೆರಿಕ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ದೇಶದ ಗೌಪ್ಯ ದಾಖಲೆಗಳನ್ನು ತಮ್ಮ ನಿವಾಸದಲ್ಲಿ ಸಂಗ್ರಹಿಸಿದ್ದ ಪ್ರಕರಣದಲ್ಲಿ ಕ್ರಿಮಿನಲ್ ಮೊಕದ್ದಮೆ ಎದುರಿಸುತ್ತಿದ್ದಾರೆ. ಇದರಲ್ಲಿ ಅವರಿಗೆ ಶಿಕ್ಷೆಯಾದರೆ ಮುಂದಿನ ಅಧ್ಯಕ್ಷೀಯ ಚುನಾವಣೆಗೆ ಸ್ಪರ್ಧಿಸಬಹುದೇ, ಕೋರ್ಟ್ ಏನು ಹೇಳುತ್ತೆ, ಅಲ್ಲಿನ ಕಾನೂನಿನಲ್ಲಿರುವ ಅವಕಾಶಗಳೇನು ಎನ್ನುವ ಮಾಹಿತಿ ಇಂದಿನ ಸಂಚಿಕೆಯಲ್ಲಿದೆ. ಪ್ರಧಾನಿ ನರೇಂದ್ರ ಮೋದಿ ಇದೇ ತಿಂಗಳು ಅಮೆರಿಕ ಪ್ರವಾಸ ಕೈಗೊಳ್ಳುತ್ತಿದ್ದು ಈ ಬಗ್ಗೆ ಭಾರೀ ನಿರೀಕ್ಷೆ ಹೊಂದಲಾಗಿದೆ. ಈ ಭೇಟಿ ವೇಳೆ ಅತ್ಯಾಧುನಿಕವಾದ ಡ್ರೋನ್ ಖರೀದಿ ವ್ಯವಹಾರವನ್ನು ಇತ್ಯರ್ಥಗೊಳಿಸಲು ಜೋ ಬೈಡನ್ ಆಡಳಿತ ಉತ್ಸುಕವಾಗಿದೆ. ಈ ಸುದ್ದಿ ಇಂದಿನ ದೇಶ ವಿದೇಶ ಪುಟದಲ್ಲಿದೆ. ತೆಲುಗಿನಲ್ಲಿ ಭಾರಿ ಬ್ಯುಸಿಯಾಗಿರುವ ಕನ್ನಡತಿ ಶ್ರೀಲೀಲಾ ಹುಟ್ಟುಹಬ್ಬಕ್ಕೆ 4 ಚಿತ್ರತಂಡಗಳ ಪೋಸ್ಟರ್ ಉಡುಗೊರೆ ಪಡೆದಿದ್ದಾರೆ. 23ನೇ ವಸಂತಕ್ಕೆ ಕಾಲಿಟ್ಟ ಅವರಿಗೆ ಭರ್ಜರಿ ಗಿಫ್ಟ್ ಸಿಕ್ಕಿದೆ. ಇದೇ ವರ್ಷ ಶ್ರೀಲೀಲಾ ಅಭಿನಯದ 4 ತೆಲುಗು ಸಿನಿಮಾಗಳು ತೆರೆ ಕಾಣುವ ಸಾಧ್ಯತೆ ಇದೆ. ಯಾವ ಚಿತ್ರಗಳು ಎನ್ನುವ ವಿವರಕ್ಕೆ ಇಂದಿನ ಉಲ್ಲಾಸಪುಟ ನೋಡಿ. ಇವಿಷ್ಟೇ ಅಲ್ಲ, ಮುಂಜಾನೆ ಮಾತು, ಅಂತರಂಗ, ವಾರ ಭವಿಷ್ಯ, ಮನೋವಿಕಾಸದ ಕಾಲಂಗಳು, ಕ್ರೀಡೆ, ಸಿನಿಮಾ, ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ. ನಾವೆಲ್ಲ ಒಂದಿಲ್ಲ ಒಂದು ಮುಖವಾಡ ಹಾಕೊಂಡೇ ಇರ್ತೀವಿ. ಆ ಮುಖವಾಡ ನಾ ಕಳಿಸ್ತೀನಿ, ಅಸಲಿ ಮುಖ ನಿಮಗೆ ತೋರಿಸ್ತೀನಿ. ಇನ್ ಮುಂದೆ ಯಾವ ಆಟ ನಾಟಕನೂ ನಡೆಯೋದಿಲ್ಲ.